ಹಿಜಾಬ್ ವಿವಾದದ ವಿಷಯ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಾ ವಿಷಯವಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶಾಲಾ ಮಕ್ಕಳಿಗೆ ಕೇಸರಿ ಟವಲ್ ಹೆಗಲಿಗೆ ಕೊಡುವ ಕೆಲಸ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತಿದೆ, ಆದರೆ ಶ್ರೀಮಂತರ ಮಕ್ಕಳು ಹೋಗುವ ಖಾಸಗಿ ಶಾಲೆಗಳಲ್ಲಿ ಮಾತ್ರ ನಡೆಯುತ್ತಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಿಜಾಬ್ ವಿಷಯ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಾ ವಿಷಯವಾಗುತ್ತಿದೆ ಎಂದು ವಿವರಿಸಿದರು. ಅವರು ಚಿಂತಾಮಣಿ ನಗರದ ಹೊರವಲಯದ ಮುನಗನಹಳ್ಳಿ ಗ್ರಾಮದ ಬಳಿ ಶಾಸಕ ಎಂ ಕೃಷ್ಣಾರೆಡ್ಡಿ ನಿರ್ಮಾಣ ಮಾಡಿರುವ ಜೆಕೆ ಭವನದ ಗೃಹ ಪ್ರವೇಶ ಮತ್ತು ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಮಂತ್ರಿಗಳಿರಲಿ, ಶಾಸಕರುಗಳಿರಲಿ, ಮಾಜಿ ಶಾಸಕರು ಮಾಜಿ ಮಂತ್ರಿಗಳಿರಲಿ, ಅವ್ರ ಮಕ್ಕಳೆಲ್ಲ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ. ಸರ್ಕಾರಿ ಶಾಲೆ ಓದೋರು ಯಾರು? ಬಡ ಮಕ್ಕಳು. ಈ ಬಡ ಮಕ್ಕಳು ಮುಖಾಂತರ ಈ ಎರಡು ಧರ್ಮಗಳ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಈ ರೀತಿಯ ಅಮಾಯಕ ಮಕ್ಕಳಲ್ಲಿ ದ್ವೇಷದ ಭಾವನೆ ಉಂಟು ಮಾಡೋದು ಮತ್ತು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡತಕ್ಕಂಥ ಕೆಲಸ. ಇದರ ಮೂಲ ಉದ್ದೇಶವೇ ಆ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ಳೋದ್ರ ಮುಖಾಂತರ ಇಂಥ ಒಂದು ಗಲಭೆಗಳಿಗೆ ಅವರ ಒಂದು ಪಕ್ಷಗಳ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅನ್ನೋದು ಅಷ್ಟೇವರೆಗೆ. ಅಭಿವೃದ್ಧಿ ಹೆಸರಿನಲ್ಲಿ ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕಾದಂಥ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದಂಥ ಪಕ್ಷಗಳು ಈ ರೀತಿಯ ಒಂದು ಧರ್ಮದ ಹೆಸರನ್ನ ಕೆಲವು ಕೋಮುಗಳನ್ನು ದಾರಿ ತಪ್ಪಿಸಿ ಇವತ್ತು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಉದ್ದೇಶವೇ ರಾಜಕೀಯ ಪಕ್ಷಗಳ ಪ್ರಮುಖವಾದ ಪಾತ್ರ ಇರತಕ್ಕಂಥದ್ದು ಇಲ್ಲಿ. ಆದರೆ ಇಲ್ಲಿ ಇಂಥ ಒಂದು ಸಮಸ್ಯೆ ಉದ್ಭವವಾದ ದಿನವೇ ಸರ್ಕಾರ ಸರಿಯಾದ ರೀತಿಯ ಕ್ರಮ ತೆಗೆದುಕೊಂಡಿದ್ರೆ ಇದು ರಾಜ್ಯದಾದ್ಯಂತ ಅಷ್ಟೇ ಅಲ್ಲ, ಈಗಾಗಲೇ 6 ರಾಜ್ಯಗಳಿಗೆ ಹರಡಿದೆ ಅಂತಕ್ಕಂಥ ಪತ್ರಿಕೆಯಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರಿಂದ ಕರ್ನಾಟಕದಲ್ಲಿ ಯಾವ ಒಂದು ಕೈಗಾರಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತೀವಿ, ಉದ್ಯೋಗ ನಿವಾರಣೆ ಮಾಡಬೇಕು ಅಂತ ಹೇಳ್ತೀವಿ, ನಿರುದ್ಯೋಗವನ್ನು ತೆಗೀಬೇಕು ಅಂತ ಹೇಳಿ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬಂಡವಾಳ ಆಗ್ತಕ್ಕಂಥವ್ರು ಯಾರು ಬರ್ತಾರೆ? ಮಕ್ಕಳ ಎಜುಕೇಷನ್ಗೆ ಇದು ಎಷ್ಟು ಮಟ್ಟಿಗೆ ಸಹಕಾರಿ ಆಗ್ತದೆ? ಇವತ್ತು ಏನೋ ಮಕ್ಕಳ ಕೈನಲ್ಲಿ ಸ್ಟ್ರೈಕ್ ಮಾಡಿಸ್ತಾ ಇದ್ದೀರಿ, ಅದನ್ನು ಟಿ ವಿಗಳಲ್ಲಿ ಮತ್ತು ಪೊಲೀಸ್ನ ಕ್ಯಾಮ್ರಾಗಳಲ್ಲಿ ಯಾರು ಮುಂದಾಳತ್ವ ವಹಿಸಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರ ಚಿತ್ರಣವನ್ನು ಮಾಡ್ಕೊಂಡಿರ್ತೀರಿ, ನಂತರ ಅವರುಗಳ ಮೇಲೆ ಕೇಸ್ ಹಾಕ್ತೀರಿ, ಆ ಮಕ್ಕಳು ಓದ್ತಕ್ಕಂಥದ್ದು ನಿಲ್ಲಿಸಿ ದಿನ ಕೋರ್ಟು ಕಚೇರಿ ಅಲಿಬೇಕು. ಆ ಮಕ್ಕಳಿಂದ ಇಂಥ ಕೆಲಸ ಮಾಡಿಸಿ ಆ ಮಕ್ಕಳನ್ನು ಇವತ್ತು ನಂಡಿನಲ್ಲಿ ಕೈಬಿಟ್ಟು ನಿಮ್ಮ ರಾಜಕೀಯದ ಏನು ಒಂದು ಸ್ಥಾನಮಾನಗಳು ನಿಮ್ಮ ನಿರೀಕ್ಷೆಗಳು ಇಟ್ಕೊಂಡಿದ್ದೀರಿ, ಅದಕ್ಕೆ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಿ, ಇದನ್ನು ನಿಲ್ಲಿಸಬೇಕು ಅನ್ನೋದನ್ನು ನಾನು ಹೇಳ್ತಾ ಇರೋದು.